ನಮಸ್ಕಾರ, ದೇವಮಂದಿರಕ್ಕೆ ಸ್ವಾಗತ. ನಾನು ಪ್ರತಿಭಾ ಪ್ರಕಾಶ್. ಸರ್ವಶಕ್ತಿಯು ಸರ್ವ ವ್ಯಾಪಿಯೂ ಆದ ಆದಿಶಕ್ತಿಯನ್ನ ಭಕ್ತರು ನಾನಾ ಹೆಸರಿನಿಂದ ಪೂಜಿಸುತ್ತಾರೆ. ರಾಕ್ಷಸರ ಸಂಹಾರ ಮಾಡಿ ಸಜ್ಜನರ ಪೊರೆದ ತಾಯಿ ಭಕ್ತರು ಬೇಡಿಕೆ ಇಟ್ಟಾಗಲೆಲ್ಲ ವಿಭಿನ್ನ ರೂಪದಲ್ಲಿ ಉದ್ಭವಿಸಿದ್ದಾಳೆ. ತನ್ನ ಭಕ್ತರ ಕೋರಿಕೆಗಾಗಿ ಆವಿರ್ಭವಿಸಿದ ತಾಯಿ ಈ ಕ್ಷೇತ್ರದಲ್ಲಿ ನೆಲೆನಿಂತ ಪರಿಯೇ ವಿಶಿಷ್ಟ. ಬನ್ನಿ, ಆ ಕ್ಷೇತ್ರ ಯಾವುದು ಅಂತ ನೋಡೋಣ. ಸ್ವಚ್ಛಂದವಾದ ನೀಲಾಕಾಶ, ಮನಕ್ಕೆ ತಂಪು ನೀಡುವ ಹಸಿರ ಸಿರಿಯ ನಡುವೆ ಭೋರ್ಗರೆವ ತುಂಗಭದ್ರೆ. ಪ್ರಕೃತಿ ಮನುಷ್ಯನ ಪಾಲಿಗೆ ಎಲ್ಲವನ್ನೂ ಕಲಿಸುವ ಮೊದಲ ಗುರು. ಅಂತಃಕರಣವೆಂಬುದು ಆಕಾಶದಷ್ಟು ವಿಶಾಲವಾಗಿ, ಭಕ್ತಿ ಎಂಬುದು ಭೋರ್ಗರೆವ ನದಿಯಾಗಿ, ಬದುಕು ಹಸಿರ ಸಿರಿಯಂತೆ ಪ್ರಜ್ವಲಿಸಿದ್ರೆ ಮನುಷ್ಯ ಜನ್ಮ ಸಾರ್ಥಕ. ಇಂಥದ್ದೊಂದು ದಿವ್ಯ ಅನುಭೂತಿ ನೀಡ್ತಿರುವ ಈ ಮಹಿಮಾನ್ವಿತ ಕ್ಷೇತ್ರವೇ ದೇವಿ ನೆಲೆನಿಂತ ಮಹಾಧಾಮ. ಸರ್ವ ಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ, ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ. ಸರ್ವ ಕಾರ್ಯಗಳನ್ನ ಮಂಗಳದಾಯಕವಾಗಿಸುವ ಮಹಾದೇವಿಯ ರೂಪ ನಾಮ ಹಲವಾದರೂ, ತನ್ನನ್ನ ಪೂಜಿಸುವ ಮಕ್ಕಳ ಪಾಲಿಗೆ ಆಕೆಯ ಶಕ್ತಿ ಮತ್ತು ಪ್ರೇಮ ಎಂದಿಗೂ ಒಂದೇ. ಭಕ್ತರ ಕೋರಿಕೆಗಳನ್ನ ಈಡೇರಿಸಲೆಂದೆ ಭೂಮಿಗೆ ಬಂದ ಭಗವತಿ ಮಕ್ಕಳ ಪ್ರೇಮಕ್ಕೆ ಕಟ್ಟು ಬೀಳುವ ಕರುಣಾಮಯಿ. ಹೀಗೆ ಭಕ್ತರ ಕೋರಿಕೆಗಳನ್ನ ಈಡೇರಿಸಲೆಂದು ಈ ಊರಿನಲ್ಲಿ ನೆಲೆ ನಿಂತವಳೆ ಹುಲಿಗೆಮ್ಮ. ಕೊಪ್ಪಳ ಜಿಲ್ಲೆಯ ಹುಲಗಿ ಗ್ರಾಮದಲ್ಲಿ ಗ್ರಾಮ ದೇವತೆಯಾಗಿ ಭಕ್ತರನ್ನ ಕೊರೆತಿರುವ ಈ ತಾಯಿ ಸಾಕ್ಷಾತ್ ಪಾರ್ವತಿಯ ಅಂಶ. ಭವ್ಯ ಗೋಪುರವಿರುವ ಈ ದಿವ್ಯ ದೇಗುಲದ ಗರ್ಭಗುಡಿಯಲ್ಲಿ ಸ್ಥಿತಳಾದ ಈ ದೇವಿಯ ಮಹಿಮೆ ಅಪಾರ. ಈಕೆಯನ್ನ ನಂಬಿ ಈ ಕ್ಷೇತ್ರಕ್ಕೆ ಕಾಲಿಟ್ಟವರ ಸಂಕಷ್ಟಗಳೆಲ್ಲ ಕಳೆದು ಹೋಗಿದೆಯಂತೆ. ಆರೋಗ್ಯ ಭಾಗ್ಯ ಸಂಪತ್ತು ಎಲ್ಲವನ್ನ ಕರುಣಿಸುತ್ತಿರುವ ಈ ದೇವಿಯನ್ನ ಕಣ್ತುಂಬಿಕೊಳ್ಳಲು ಇಲ್ಲಿನ ಗ್ರಾಮಸ್ಥರಷ್ಟೇ ಅಲ್ಲ, ರಾಜ್ಯದ ದೂರದ ಊರುಗಳಿಂದಲೂ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಸುಮಾರು ಇವತ್ತು 300,000 ಜನ ಒಂದು ಹುಣವೆ ಕಲಿತಾರಂದ್ರೆ ಅವ್ರಿಗೆ ಒಂದಿಲ್ಲ ಒಂದು ರೀತಿಯಲ್ಲಿ ಅವ್ರಿಗೆ ಅನುಕೂಲವಾಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಯಾಕಂತಂದ್ರೆ ಅವ್ರು ಮಾಡಿರತಕ್ಕಂಥ ಹರಕೆಗಳು ಅವ್ರಿಗೆ ಕೈಗೂಡಿದಾಗ ಮಾತ್ರ ಅವರು ಇಲ್ಲಿ ಬರಕ್ಕೆ ಕಾರಣ. ಶ್ರೀ ಕ್ಷೇತ್ರ ಹುಲಗಿಯಲ್ಲಿ ನೆಲೆಗೊಂಡಿರುವ ಈ ಆದಿ ಪರಾಶಕ್ತಿಯೇ ಸವದತ್ತಿಯ ರೇಣುಕಾ ಯಲ್ಲಮ್ಮ. ಹೌದು, ಈ ಕ್ಷೇತ್ರದಲ್ಲಿ ಸಾಕ್ಷಾತ್ ರೇಣುಕಾದೇವಿಯೇ ಹುಲಿಗೆಮ್ಮಳಾಗಿ ನೆಲೆ ನಿಂತಿದ್ದು ಅದಕ್ಕೊಂದು ಕಾರಣವೂ ಇದೆ. ಸ್ಥಳ ಪುರಾಣಗಳ ಪ್ರಕಾರ ಶ್ರೀ ಕ್ಷೇತ್ರ ಹುಲಗಿಯ ಮೂಲ ಹೆಸರು ವ್ಯಾಘ್ರಪುರ. ಈ ಊರಿನಲ್ಲಿ ನಾಗಜೋಗಿ ಹಾಗೂ ಬಸವಜೋಗಿ ಎಂಬ ರೇಣುಕಾದೇವಿಯ ಪರಮ ಭಕ್ತರಿಬ್ಬರೂ ಇದ್ರಂತೆ. ಆ ಭಕ್ತರ ಸಲುವಾಗಿಯೇ ದೇವಿಯ ಹುಲಿಗೆಗೆ ಬಂದು ನೆಲೆಸಿದಳಂತೆ. ರೇಣುಕಾದೇವಿಯ ಪರಮ ಭಕ್ತರಾದ ನಾಗಜೋಗಿ ಮತ್ತು ಬಸವಜೋಗಿ ಸವದತ್ತಿಗೆ ತೆರಳಿ ದೇವಿಯ ದರ್ಶನ ಪಡೆದುಕೊಂಡು ಬರ್ತಿದ್ರಂತೆ. ಒಮ್ಮೆ ಜೋರು ಮಳೆಯ ಕಾರಣ ದೇವಿಯ ದರ್ಶನ ತಪ್ಪಿ ಹೋಯಿತಂತೆ. ಮಾರ್ಗದಲ್ಲಿದ್ದ ಕಾಡಿನಲ್ಲೇ ಉಳಿದುಕೊಂಡ ಭಕ್ತರು ದರ್ಶನ ತಪ್ಪಿ ಹೋಗಿದ್ದಕ್ಕೆ ತೀವ್ರವಾಗಿ ಪರಿತಪಿಸಿದ್ರಂತೆ. ಆಗ ಕನಸಿನಲ್ಲಿ ಬಂದ ದೇವಿ, ಇನ್ಮುಂದೆ ನೀವು ಸವದತ್ತಿಗೆ ಬರೋದು ಬೇಡ, ನಾನೇ ನಿಮ್ಮ ಗ್ರಾಮದಲ್ಲಿ ಸಾಲಿಗ್ರಾಮ ರೂಪದಲ್ಲಿ ನೆಲೆಗೊಳ್ಳುತ್ತೇನೆ ಎಂದಳಂತೆ. ಅದರಂತೆ ಹುಲಗಿಯಲ್ಲಿ ದೇವಿ ನೆಲೆಗೊಂಡಿದ್ದಾಳೆ. ಭಕ್ತರ ಕೋರಿಕೆಗಾಗಿ ಹುಲಗಿಯಲ್ಲಿ ನೆಲೆಗೊಂಡ ತಾಯಿ ಯಲ್ಲಮ್ಮ ಈ ಕ್ಷೇತ್ರದಲ್ಲಿ ನಡೆಸುತ್ತಿರುವ ಪವಾಡಗಳ ಮಹಿಮೆ ಅಪಾರ. ಬನ್ನಿ, ಅವುಗಳ ಬಗ್ಗೆ ತಿಳಿದುಕೊಳ್ಳೋಣ.
ನಾಗಜೋಗಿ ಹಾಗೂ ಬಸವ ಜೋಗಿಯ ಕನಸಿನಲ್ಲಿ ನುಡಿದಂತೆ ಹುಲಗಿ ಗ್ರಾಮದಲ್ಲಿ ಸಾಲಿಗ್ರಾಮದ ರೂಪದಲ್ಲಿ ತಾಯಿ ರೇಣುಕಾ ಯಲ್ಲಮ್ಮ ನೆಲೆಗೊಂಡಿದ್ದಾಳೆ. ಈ ಗ್ರಾಮದ ಹೆಸರು ವ್ಯಾಘ್ರಪುರವಾದ ಕಾರಣ ಆಕೆಯನ್ನು ವ್ಯಾಘ್ರೇಶ್ವರಿ ಎಂದೇ ಕರೆಯಲಾಗ್ತಾ ಇತ್ತು. ಕ್ರಮೇಣ ಊರಿನ ಹೆಸರು ಹುಲಗಿಯಾಗಿ ಬದಲಾಗಿದ್ದು ಈಗ ಈ ದೇವಿಯನ್ನ ಹುಲಿಗೆಮ್ಮ ಎಂದೇ ಭಕ್ತರು ಕರೀತಿದ್ದಾರೆ. ದೇಶದಲ್ಲಿ ಉತ್ತರಾಭಿಮುಖವಾಗಿ ಹರಿಯುವ ನದಿಯ ದಡದಲ್ಲಿ ದಕ್ಷಿಣಾಭಿಮುಖವಾಗಿರುವ ಮೂರು ದೇಗುಲಗಳಿವೆ. ಆ ಪೈಕಿ ಈ ದೇಗುಲವು ಒಂದು ಎಂಬ ಪ್ರಖ್ಯಾತಿಯು ಈ ಕ್ಷೇತ್ರಕ್ಕಿದೆ. ಸಾಲಿಗ್ರಾಮ ರೂಪದಲ್ಲಿರುವ ದೇವಿಯನ್ನ ಕಣ್ತುಂಬಿಕೊಳ್ಳೋದೇ ಒಂದು ಆನಂದ. ದೇವಿಗೆ ಇಲ್ಲಿ ನಿತ್ಯ ಪೂಜೆ ಅಲಂಕಾರಗಳನ್ನ ನೆರವೇರಿಸಲಾಗುತ್ತೆ. ಗರ್ಭಗುಡಿಯನ್ನ ವಿವಿಧ ರೀತಿಯ ಪುಷ್ಪಗಳಿಂದ ಅಲಂಕರಿಸಲಾಗಿದ್ದು ಬರುವ ಭಕ್ತಾದಿಗಳ ಹೆಸರಿನಲ್ಲಿ ತಾಯಿ ಹುಲಿಗೆ ಮನೆಗೆ ಕುಂಕುಮಾರ್ಚನೆಯನ್ನು ಕೂಡ ಮಾಡಲಾಗುತ್ತೆ. ದೇವಿಯ ಈ ದಿವ್ಯ ರೂಪವನ್ನ ಕಣ್ತುಂಬಿಕೊಂಡ್ರೆ ಸಾಕು, ಬದುಕಿನ ಎಲ್ಲಾ ಭವನೆಗಳು ದೂರವಾಗುತ್ತೆ ಎಂಬ ನಂಬಿಕೆ ಭಕ್ತರದ್ದು. ದೇಗುಲದ ಪ್ರಾಂಗಣದಲ್ಲಿ ಒಂದು ಕಂಬವಿದ್ದು ಅದರ ಮೇಲೆ ಕಲ್ಲೊಂದನ್ನ ಇರಿಸಲಾಗಿದೆ. ಆದರೆ ಇದು ಬರೀ ಕಲ್ಲಲ್ಲ, ದೇವಿಯ ಅನತಿಯನ್ನ ಭಕ್ತರಿಗೆ ಮುಟ್ಟಿಸುವ ಮಹಿಮಾನ್ವಿತ ಕಲ್ಲು. ಈ ಕ್ಷೇತ್ರಕ್ಕೆ ಬರುವ ಜನರಾಗಲಿ ಗ್ರಾಮಸ್ಥರಾಗಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡಬೇಕಾದರೆ ದೇವಿಯ ಅಪ್ಪಣೆಯನ್ನ ಪಡೀತಾರೆ. ಭಕ್ತರ ಮನದ ಕೋರಿಕೆಗಳನ್ನ ತಿಳಿದ ತಾಯಿ ಇದೇ ಕಲ್ಲಿನ ಮೂಲಕ ತನ್ನ ಉತ್ತರವನ್ನ ನೀಡುತ್ತಾಳಂತೆ. ವಿವಾಹ, ಉದ್ಯೋಗ, ಕಟ್ಟಡ ನಿರ್ಮಾಣ, ಹೀಗೆ ಯಾವುದೇ ಶುಭ ಕಾರ್ಯಗಳೇ ಇರಲಿ, ಅದನ್ನ ಆರಂಭಿಸುವ ಮೊದಲು ಭಕ್ತಾದಿಗಳು ಈ ದೇವಿಯ ಅನುಮತಿಯನ್ನ ಪಡೆದುಕೊಳ್ಳೋದಕ್ಕೆಂದೇ ಈ ಕ್ಷೇತ್ರಕ್ಕೆ ಬರ್ತಾರೆ. ದೇಗುಲದ ಮುಂದಿರುವ ಈ ಕಲ್ಲನ್ನ ಅಮ್ಮನ ಹೆಸರೇಳಿ ತಿರುಗಿಸ್ತಾರೆ. ಭಕ್ತರು ಮಾಡುವ ಕೆಲಸಕ್ಕೆ ದೇವಿ ಅನುಮತಿ ನೀಡಿದ್ರೆ ಮಾತ್ರ ಈ ಕಲ್ಲು ತಿರುಗುತ್ತಂತೆ, ಇಲ್ಲವಾದ್ರೆ ತಿರುಗೋದಿಲ್ಲ ಎಂಬ ಪ್ರತೀತಿಯು ಈ ಕ್ಷೇತ್ರಕ್ಕಿದೆ. ಹುಲಿಗೆಮ್ಮ ದೇವಿಗೆ ಅಪಾರ ಪ್ರಮಾಣದ ಭಕ್ತರಿದ್ದು ಮಂಗಳವಾರ, ಶುಕ್ರವಾರ ಹಾಗೂ ಹುಣ್ಣಿಮೆಯ ದಿನದಂದು ಲಕ್ಷಾಂತರ ಭಕ್ತರು ಬಂದು ದೇವಿಯ ದರ್ಶನ ಪಡಿತಾರೆ. ಬೇಡಿಕೊಂಡಂತೆ ತಮ್ಮ ಹರಕೆಯನ್ನ ಸಹ ಭಕ್ತರು ತೀರಿಸುತ್ತಾರೆ. ಕರ್ನಾಟಕ ಮಾತ್ರವಲ್ಲದೆ ನೆರೆಯ ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ಮಹಾರಾಷ್ಟ್ರದಿಂದಲೂ ಲಕ್ಷಾಂತರ ಭಕ್ತರು ಹುಲಿಗೆಮ್ಮ ದೇವಿ ದೇವಸ್ಥಾನಕ್ಕೆ ಬರ್ತಾರೆ. ಆಗಿ ಹುಣ್ಣಿಮೆಯ 9 ದಿನಗಳ ಬಳಿಕ ಹುಲಗಿಯಲ್ಲಿ ಶ್ರೀ ಹುಲಿಗೆಮ್ಮ ದೇವಿಯ ವಾರ್ಷಿಕ ಜಾತ್ರೆಯನ್ನು ನಡೆಸಲಾಗುತ್ತೆ. ಜಗನ್ಮಾತೃಕೆ ತನ್ನ ಭಕ್ತರ ಸಂಕಷ್ಟ ಪರಿಹರಿಸಲು ನೆಲೆ ನಿಂತ ಕ್ಷೇತ್ರದ ಮಹಿಮೆಯನ್ನ ಕಣ್ತುಂಬಿಕೊಂಡಿರಲ್ವಾ? ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೇವ ಮಂದಿರವನ್ನ ದರ್ಶಿಸೋಣ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.